ಲ್ಲಿ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಮಳೆಯಿಂದ ಸಮಸ್ಯೆ ಆಗಿದೆ ಅದಲ್ಲದೆ ನಮ್ಮದೇ ಕೊಡಗು ಡಿಸ್ಟಿಕ್ಟು ಮತ್ತು ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲಿ ಕೂಡ ಮಳೆಯಿಂದ ಸಾಕಷ್ಟು ಸಮಸ್ಯೆ ಆಗಿದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಒಂದು ಪಿ ಯು ಕಾಲೇಜಾಗಿ ನಾವು ಒಂದು ಸೋಷಿಯಲ್ ಇನಿಷಿಯೇಟಿವ್ ತೊಗೋಣ ಅಂಥೇಳಿ ಈ ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ ನಮ್ಮ ಕಾಲೇಜು ವಸತಿ ಸಹಿತವಾಗಿರೋಂಥ ಕಾಲೇಜಾಗಿರೋದ್ರಿಂದ ಯಾವುದೋ ಒಂದು ವಿದ್ಯಾರ್ಥಿ ಅವ್ರದ್ದು ಒಂದು ಏನೋ ಒಂದು ಡ್ರೀಮ್ ಇದೆ ಈಗ ಮಳೆ ಬಂತು ಮುಂದೆ ಜೀವನಕ್ಕೆ ದಾರಿ ಇಲ್ಲ ಪೂರ್ತಿ ಅವರ ಜೀವನವೇ ಅಸ್ತವ್ಯಸ್ತ ಆಗಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಪಿ ಯು ಅನ್ನೋ ಒಂದು ಭಾಳ ಮುಖ್ಯವಾದ ಘಟ್ಟ ಅವ್ರ ಲೈಫಲ್ಲಿ ಸೊ ಆ ಒಂದು ಘಟ್ಟ ಹಾಳಾಗಬಾರ್ದು ಅಂಥೇಳಿ ನಾವು ಐದು ಮಕ್ಕಳಿಗೆ ವಸತಿ ಸಹಿತವಾದ ಸಂಪೂರ್ಣವಾದ ಉಚಿತ ಶಿಕ್ಷಣವನ್ನು ನೀಡೋದಕ್ಕೆ ನಾವು ತಯಾರಿ ನಡೆಸಿದ್ದೀವಿ ನಮ್ಮ ಕಾಲೇಜಲ್ಲಿ ಸಾಮಾನ್ಯವಾಗಿ ಒಂದು ಸೀಟಿಗೆ ವಸತಿಯನ್ನು ಸೇರಿ ಒಂದೂವರೆ ಲಕ್ಷ ರೂಪಾಯಿ ವ್ಯಾಲ್ಯೂ ಆಗುತ್ತೆ ಸೊ ನಾವು ಯಾವುದೋ ಒಂದು ಅಕ್ಕಿನೋ ಊಟನೋ ಬಿಸ್ಕೆಟೋ ಇದನ್ನು ಕೊಡ್ಬೋದು ಮಕ್ಕಳಿಗೆ ಅಥವಾ ಅಲ್ಲಿ ನೆರೆ ಸಂತ್ರಸ್ತರಿಗೆ ಆದರೆ ಅವರು ಇಡೀ ಜೀವನವನ್ನು ಅಂಥ ಶಿಕ್ಷಣ ಏನಿದೆ ಅದು ಬಹಳ ಮುಖ್ಯ ಸೊ ಆ ಒಂದು ಕಾರಣದಿಂದ ಅವರ ಪಿ ಯು ಎಕ್ಸ್ಪೆಷಲಿ ಪಿ ಯು ಶಿಕ್ಷಣ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಐದು ಮಕ್ಕಳಿಗೆ ನಾವು ಈ ಒಂದು ಉಚಿತವಾದ ಶಿಕ್ಷಣವನ್ನು ಕೊಡೋದಕ್ಕೆ ರೆಡಿ ಇದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಇವಾಗ ನಾವು ಒಂದು ಐದು ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಟ್ಟರೆ ಇದರಿಂದ ಆಗಿ ಯಾವುದೋ ಇನ್ನೊಂದು ನಾಲ್ಕು ಸಂಸ್ಥೆಗಳು ಅವರು ಐದು ಹತ್ತು ಮಕ್ಕಳುಗಳನ್ನು ಈ ಥರ ಅವರು ಉಚಿತ ಶಿಕ್ಷಣಕ್ಕೆ ಕರೀತು ಅಂತ ಹೇಳಿದ್ರೆ ಎಷ್ಟೋ ಮಕ್ಕಳ ಶಿಕ್ಷಣ ಏನು ಹಾಳಾಗಿದೆ ಅದು ಅವ್ರಿಗೆ ಮತ್ತೆ ಸಿಗೋ ಥರ ಆಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಸ್ಕೀಮನ್ನು ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ ಈ ಸ್ಕೀಮಿನ ಹೆಸರು ನಾವು ಹೊಸ ಹುಟ್ಟು ಅಂತ ಇಟ್ಟಿದ್ದೀವಿ ಹೊಸ ಹುಟ್ಟು ಅಂಥೇಳಿ ಹೊಸ ಹುಟ್ಟು ಅಂತ ಹೇಳಿದ್ರೆ ಆಲ್ರೆಡಿ ಅವರ ಜೀವನ ಮುಗಿಯಿತು ಇಲ್ಲಿ ಪಿ ಯು ಸಿ ಅನ್ನೋ ಅಂಥ ಪರಿಸ್ಥಿತಿಯಲ್ಲಿರೋಂಥ ಮಕ್ಕಳಿಗೆ ಒಂದು ಹೊಸ ಹುಟ್ಟು ನೀಡೋ ಉದ್ದೇಶದಿಂದ ಹೊಸ ಹುಟ್ಟು ಅನ್ನೋಂಥ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ಎಸ್ ವಿ ಜಿ ವಿಶ್ವಪ್ರಜ್ಞಾ ಪದವಿ ಪೂರ್ವ ಕಾಲೇಜು ಎಸ್ ವಿ ಜಿ ಎಜುಕೇಷನ್ ಆ್ಯಂಡ್ ಟ್ರಸ್ಟ್ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದೆ ಇದರ ವ್ಯಾಲ್ಯೂ ಸುಮಾರು ಏಳುವರೆ ಲಕ್ಷ ರೂಪಾಯಿವರೆಗೂ ಬರುತ್ತೆ ನಮ್ಮ ಖರ್ಚೇನೆ ಒಂದು ಏಳು ಏಳುವರೆ ಲಕ್ಷ ರೂಪಾಯಿವರೆಗೂ ಬರುತ್ತೆ